ರಸ್ತೆ ಗುಂಡಿಯಿಂದ ಉರುಳಿ ಬಿದ್ದು ಬೈಕ್ ಸವಾರ ಅಪಘಾತಕ್ಕೀಡಾಗಿರೋದು. ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಸವಾರನೊಬ್ಬ ಆಯೆ ತಪ್ಪಿ ಬಿದ್ದಿದ್ದಾರೆ. ನಿನ್ನೆ ಮೈಸೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಸವಾರ ಪಾರಾಗಿದ್ದಾರೆ. ರಸ್ತೆ ಗುಂಡಿಯಿಂದ ಆಗಿರುವಂತಹ ಅನಾಹುತ ಇದು. ರಸ್ತೆ ಗುಂಡಿ ಅವಾಯ್ಡ್ ಮಾಡೋದಕ್ಕೆ ಹೋಗಿದ್ದಾರೆ, ಬೈಕಿಂದ ಕೆಳಗೆ ಬಿದ್ದಿದ್ದಾರೆ. ಕೂದಲೆಳೆ ಅಂತರದಲ್ಲಿ ಸದ್ಯ ಸವಾರ ಪಾರಾಗಿದ್ದಾರೆ. ಮೈಸೂರು ರಸ್ತೆಯಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ ಇದು. ರಸ್ತೆ ಗುಂಡಿಗಳಿಂದ ಎಷ್ಟೆಲ್ಲ ಈ ರೀತಿ ಘಟನೆಗಳಾಗ್ತಾ ಇದೆ, ಅದು ಆ ಸಾಲಿಗೆ ಮತ್ತೊಂದು ಸೇರ್ಪಡೆ ನೋಡಿ. ಮೈಸೂರು ರಸ್ತೆಯಲ್ಲಿ ನಿನ್ನೆ ನಡೆದಿರೋ ಘಟನೆ ಇದು. ರಸ್ತೆ ಗುಂಡಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ದ್ವಿಚಕ್ರ ವಾಹನ ಸವಾರ ರಸ್ತೆಯಲ್ಲಿ ಹೇಗೆ ಬಿದ್ದಿದ್ದಾರೆ ಅಂತ. ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಬೆಂಗಳೂರಿನ ರಸ್ತೆಗಳ ಕಥೆ ಏನು ಅಂತ. ರಸ್ತೆ ಚೆನ್ನಾಗಿದೆ ಅಂತ ಆರಾಮಾಗಿ ಹೋಗ್ತಿದ್ದಾರೆ, ಇದ್ದಕ್ಕಿದ್ದ ಹಾಗೆ ಅಲ್ಲೊಂದು ದೊಡ್ಡ ಗುಂಡಿ ಸಿಕ್ಬಿಟ್ಟಿದೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೋಗಿ ಈ ಥರ ರಸ್ತೆಯಲ್ಲೇ ಬಿದ್ದಿದ್ದಾರೆ. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅವಾಂತರ ಆಗ್ತಾ ಇತ್ತು, ಬಟ್ ಹಿಂದೆ ಯಾವುದೇ ಹೆವಿ ವೆಹಿಕಲ್ಸ್ ಇಲ್ಲದರ ಪರಿಣಾಮ ಬಚಾವ್ ಆಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸತಾರ್. ಸತಾರ್, ಈ ರಸ್ತೆ ಗುಂಡಿಗಳ ಕತೆ ಹೇಳದಷ್ಟು ತೀರದು, ಮತ್ತೊಂದು ಅಪಘಾತ ಆಗಿರೋದು ಈ ಬಗ್ಗೆ ಹೇಳೋದಾದ್ರೆ. ವಿಜಯ್, ಈಗ ಸದ್ಯಕ್ಕೆ ನಗರದಲ್ಲಿ ಯಾವ ರೀತಿಯ ಸನ್ನಿವೇಶ ಇದೆ ಅಂದ್ರೆ, ಒಂದ್ ಕಡೆ ಯಾವ್ದಾದ್ರು ಕಾರ್ ಅಥವಾ ನಡ್ಕೊಂಡು ಹೋಗಿದ್ರೆ ಯಾವಾಗ ಮರ ದರಶಾಯಿ ಆಗುತ್ತಾ ಯಾವಾಗ ಮರ ಬೀಳುತ್ತಾ ಒಂದು ಆತಂಕ ಇದ್ರೆ, ದ್ವಿಚಕ್ರ ವಾಹನದಲ್ಲಿ ಹೋದ್ರೆ ಯಾವಾಗ ಯಮಗುಂಡಿ ಪ್ರತ್ಯಕ್ಷವಾಗಿ ಈ ರೀತಿಯ ಅವಾಂತರ ಸೃಷ್ಟಿಯಾಗುತ್ತೋ ಅನ್ನೋ ಆತಂಕ ಇದೀಗ ಜನಸಾಮಾನ್ಯರು ಕಾಡ್ತಾ ಇರುವಂತದ್ದು. ಯಾಕಂದ್ರೆ ನಗರದಲ್ಲಿ ಈಗಾಗಲೇ ಹಲವು ಏರಿಯಾದಲ್ಲಿ ಪ್ರತಿಯೊಂದು ಕೂಡ ಎಲ್ಲೆಲ್ಲ ಕಣ್ಣಾಯಿಸಿದ್ರು ಅಲ್ಲೆಲ್ಲ ಈ ರೀತಿಯ ಗುಂಡಿ ಕಾಣಿಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೈಸೂರು ರಸ್ತೆ ನಡೆದಿದೆ ಅನ್ನಲಾದ ಒಂದು ವಿಡಿಯೋ ಕೂಡ ಇದೀಗ ಲಭ್ಯ ಆಗಿರುವಂತದ್ದು. ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ರೆ ಅಲ್ಲ ಸವಾರ ಹೋಗ್ತಾ ಇದ್ದೇನೆ, ಸಡನ್ ಆಗಿ ಗುಂಡಿ ತಪ್ಪಿಸಲು ಹೋಗಿ ಆತ ಎಳವೆ ಬೀಳ್ತಾನೆ. ಈ ಒಂದು ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದಂತಹ ವಾಹನ ಏನಿದೆ ಅದು ಸ್ವಲ್ಪ ಅಂತರ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆತ ದೊಡ್ಡ ಅನಾಹುತದಿಂದ ದೊಡ್ಡ ಒಂದು ಅಪಘಾತದಿಂದ ಪಾರಾಗ್ತಾನೆ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ವಾಹನ ಹಿಂಬದಿದ್ದಂತಹ ವಾಹನ ಏನಾದ್ರೂ ಹತ್ತಿರ ಇದ್ರೆ ದೊಡ್ಡ ಅವಾಂತರ ಸೃಷ್ಟಿ ಆಗ್ತಿತ್ತು. ಅದೃಷ್ಟವಶಾತ್ ಘೋರ ದುರಂತ ಒಂದು ಇಲ್ಲಿ ತಪ್ಪಿರುವಂತದ್ದು. ಸಣ್ಣ ಪುಟ್ಟ ಗಾಯ ಅಂದ್ರೆ ಕೈ ಹಾಗೂ ಮೊಣಕಾಲಿನ ಗಾಯದಿಂದ ಗಾಯಗೊಂಡಿರುವಂತದ್ದು ಆ ವ್ಯಕ್ತಿ. ಇದು ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಯಾವಾಗ ನಗರದಲ್ಲಿ ಈ ರೀತಿ ಪ್ರತಿ ಅಪಘಾತ ಸಂಭವಿಸ್ತು, ಇನ್ನು ಕೂಡ ಅಧಿಕಾರಿಗಳು ಎಚ್ಚೆತ್ತುವಂತಹ ಯಾವುದೇ ರೀತಿ ಕೆಲಸ ಆಗಿಲ್ಲ. ಎಲ್ಲೊಂದು ಕಡೆ ಕೇವಲ ಗಮನ ಆ್ಯಪ್ ಏನಿದೆ ಅಂದ್ರೆ ಗುಂಡಿಯನ್ನು ಪತ್ತೆ ಹಚ್ಚುವಂತ ಗಮನ ಆ್ಯಪ್ಗೆ ಮಾತ್ರ ಇವರು ಸೀಮಿತ. ಆದ್ರ ಗ್ರೌಂಡ್ ಲೆವೆಲ್ ನಲ್ಲಿ ಎಲ್ಲೊಂದು ಕೆಲಸವನ್ನು ಮಾಡಲು ವಿಫಲರಾದ ಅನ್ನೋ ಪ್ರಶ್ನೆ ಇದೀಗ ಜನಸಾಮಾನ್ಯ ಮಾಡ್ತಾ ಇರುವಂತದ್ದು. ಇದರಿಂದ ಪದೇ ಪದೇ ಕೂಡ ಇದೀಗ ಈ ರೀತಿಯ ಅವಘಡಗಳು ನಡೀತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.